ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ಸಲ ಒಂದು ವಿಚಾರದ ಬಗ್ಗೆ ಸುದೀಪ್ ಹೇಳ್ತಾನೆ ಬರ್ತಾರೆ, ಅದೇನು? ಸಂಬಂಧಗಳ ಬಗ್ಗೆ. ಬಿಗ್ ಬಾಸ್ ಮನೆ ಒಳಗಡೆ ನೀವೆಲ್ಲರೂ ಕೂಡ ಹೋಗಿರೋದು ಇಂಡಿವಿಜುವಲ್ ಆಟಕ್ಕೆ, ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಸಂಬಂಧವನ್ನು ಬೆಳೆಸೋದಕ್ಕೆ ಯಾರೂ ಕೂಡ ಪ್ರಯತ್ನವನ್ನು ಪಡಬೇಡಿ. ಅದಕ್ಕೆ ಬೇರೆಯದೇ ರೀತಿಯಾದಂಥ ವೇದಿಕೆ ಇದೆ, ಅಲ್ಲಿ ಮಾಡಿ. ಹೀಗಂತೇಳಿ ಕಳೆದ ವಾರನೂ ಕೂಡ ಹೇಳಿದರು, ಈ ವಾರನೂ ಕೂಡ ಹೇಳಿದರು. ಕಳೆದ ವಾರ ಬೇರೆಯವ್ರಿಗೆ ಹೇಳಿದರೆ ಈ ವಾರ ಬೇರೆಯವ್ರಿಗೆ ಹೇಳಿದ್ದಾರೆ. ಹಾಗಾದರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಸುದೀಪು? ಯಾರಿಗೆ ಹೇಳಿತು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಜನಪ್ರಿಯ ರಿಯಾಲಿಟಿ ಶೋ ಆಗಿ ಬದಲಾಗಿದೆ. ಸಾಕಷ್ಟು ಜನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡೋದು ಬೇರೆ ಬೇರೆ ಉದ್ದೇಶದಿಂದ. ಸಹಜವಾಗಿ ನಮ್ಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮನೆ ದೋಸೆ ತೂತಾಗಿದ್ರೂ ಕೂಡ ಅಥವಾ ನಮ್ಮ ಕಾವಲಿಯ ತೂತಾಗಿದ್ರು ಕೂಡ ಪಕ್ಕದ ಮನೆ ದೋಸೆಯನ್ನು ನೋಡುವಂತಹ ಅಭ್ಯಾಸ ನಮ್ಮೆಲ್ಲರದು ಕೂಡ. ಪಕ್ಕದ ಮನೆಯಲ್ಲಿ ಏನು ನಡೀತಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ. ಹಾಗಾಗಿನೇ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವ್ರೇನು ಕಿತ್ತಾಡ್ತಾರೆ, ಅವ್ರೇನು ಮಾಡ್ತಾರೆ, ಅವ್ರೇನು ಮಾತಾಡ್ತಾರೆ, ಅಲ್ಲೇನು ಅವರು ರೊಮ್ಯಾನ್ಸ್ ಮಾಡ್ತಾರೆ ಅಥವಾ ಇನ್ನೊಂದು ಮತ್ತೊಂದು ಏನು ಮಾಡ್ಕೊಳ್ತಾರೆ, ಇವೆಲ್ಲದರ ಬಗ್ಗೆನೂ ಕೂಡ ನೋಡಬೇಕು, ತಿಳ್ಕೊಬೇಕು ಅನ್ನುವಂಥ ಕುತೂಹಲ. ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅಸಲಿಗೆ ಬಿಗ್ ಬಾಸ್ ಅನ್ನುವಂಥದ್ದು ಏನು ದೊಡ್ಡ ಸಂದೇಶವನ್ನು ಕೊಡುವಂಥ ರಿಯಾಲಿಟಿ ಶೋ ಅಲ್ಲ, ಜಸ್ಟ್ ಮನೋರಂಜನೆ ಉದ್ದೇಶದಿಂದ ಅಷ್ಟೇ ನೋಡಬೇಕು. ಹಾಗಾಗಿ ಸಾಕಷ್ಟು ಜನ ಭಾಷಣವನ್ನು ಮಾಡೋದಿದೆ ಬಿಗ್ ಬಾಸಿಂದ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತೇಳಿ. ಇಲ್ಲ, ಬಿಗ್ ಬಾಸಿಂದ ಮನೋರಂಜನೆ ಬಿಟ್ಟರೆ ಬೇರೆ ಏನೂ ಕೂಡ ಸಿಗೋದಿಲ್ಲ. ಅಷ್ಟಕ್ಕೋಸ್ಕರನೇ ಬಿಗ್ ಬಾಸ್ ಇಷ್ಟೆಲ್ಲ ಪಾಪ್ಯುಲರ್ ಆಗಿರೋದು. ಇನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಹೋದಂಥ ಸ್ಪರ್ಧಿಗಳ ವ್ಯಕ್ತಿತ್ವ, ಅವರು ಬದಲಾವಣೆ ಆಗುವಂಥ ರೀತಿ, ಅವರು ಅಲ್ಲಿ ಹೋದ ಬಳಿಕ ಬೇರೆಯವರ ಜೊತೆಗೆ ಬೆರೆಯುವಂಥ ರೀತಿ, ಮಾತನಾಡುವಂಥ ರೀತಿ, ಇರುವಂಥ ರೀತಿ, ಶೈಲಿ ಎಲ್ಲವೂ ಕೂಡ ಆಗಾಗ ಬದಲಾಗೋದನ್ನು ನಾವು ನೀವು ಎಲ್ಲರೂ ಕೂಡ ನೋಡಿರ್ತೀವಿ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಿರೋರ್ಗೂ ಕೂಡ ಇದೇ ಸುದೀಪ್ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಪ್ರತಿ ವಾರನೂ ಕೂಡ ಇದನ್ನು ಹೇಳ್ತಾನೆ ಬರ್ತಾರೆ, ಈ ವಾರನೂ ಕೂಡ ಅದನ್ನೇ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಹೋಗಿರೋದು ಇಂಡಿವಿಜುವಲ್ ಆಗಿ, ಹೊರಗಡೆ ಬರೋದು ಕೂಡ ಇಂಡಿವಿಜುವಲ್ ಆಗಿ. ಜೊತೆಗೆ ಹೋದವರು ಸಪ್ರೇಟಾಗಿ ಹೊರಗಡೆ ಬರೋಕ್ಕಾಗಲ್ಲ, ಸಪ್ರೇಟಾಗಿ ಹೋದವರು ಜೊತೆಗೆ ಬರೋದಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಇಂಡಿವಿಜುವಲ್ ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ, ಬೇರೆ ಪ್ರಶ್ನೆಯೂ ಕೂಡ ಇಲ್ಲ. ಈ ವಾರ ಮೋಕ್ಷಿತ, ಗೌತಮಿ, ಉಗ್ರಮಂಜು ಈ ಮೂವರು ಕೂಡ ಅತ್ಯಂತ ವೈಯಕ್ತಿಕವಾಗಿ ಟಾಸ್ಕನ್ನು ತೆಗೆದುಕೊಂಡು ಆಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅದರಿಂದನೇ ಅಂತಿಮ ಹಂತದಲ್ಲಿ ಎಷ್ಟು ಚೆನ್ನಾಗಿ ಟಾಸ್ಕ್ ಆಡಿದ್ರು ಕೂಡ ಮಂಜು ಒಂದು ರೀತಿಯಲ್ಲಿ ಟಾಸ್ಕ್ ಗೆದ್ದರು, ಹೃದಯ ಗೆಲ್ಲೋದ್ರಲ್ಲಿ ಸೋತರು, ಎಲ್ಲರ ಹೃದಯವನ್ನು ಕೂಡ ಗೆಲ್ಲೋದ್ರಲ್ಲಿ ಸೋತರು. ಅದರ ಪರಿಣಾಮನೇ ಮತ್ತೊಮ್ಮೆ ಕ್ಯಾಪ್ಟನ್ ಆಗುವಂಥ ಅವಕಾಶವನ್ನು ಗೌತಮಿಯವರಿಂದ ಮತ್ತು ಉಗ್ರಮಂಜು ಅವರಿಂದ ಉಳಿದ ಸದಸ್ಯರು ಕಿತ್ಕೊಳ್ತಾರೆ, ಅಂದರೆ ಅವರು ಆಗದಂತೆ ತಡೀತಾರೆ. ಹೀಗೆ ಇಲ್ಲಿ ಈ ವಾರದ ಆಟ ಏನಿದೆ ಇದು ಕಂಪ್ಲೀಟಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡಂಥ ಆಟವೇ ಆಗಿತ್ತು, ಆ ರೀತಿ ಬದಲಾಗಿ ಹೋಯಿತು. ಇದನ್ನು ಗಮನಿಸಿದಂಥ ಸುದೀಪ್ ಅವರು ಗೌತಮಿ ಹಾಗೂ ಉಗ್ರಮಂಜು ಅವರಿಗೆ ಚೆನ್ನಾಗಿ ಕ್ಲಾಸನ್ನು ತೆಗೆದುಕೊಳ್ತಾರೆ, ಹಾಗಂತ ಹೇಳಿ ಮೋಕ್ಷಿತಕ್ಕೆ ಬಿಡೋದಿಲ್ಲ, ಮೋಕ್ಷಿತಕ್ಕೂ ಕೂಡ ಸರಿಯಾಗಿ ರೂಪುತ್ತಾರೆ. ಈ ವಾರ ಗೌತಮಿ ವಿಚಾರದಲ್ಲಿ ಮಂಜು ಅವರು ಪಕ್ಷಪಾತವಾಗಿ ಆಟ ಆಡಿದ್ರು ಅನ್ನೋದು ಇದು ಮನೆಯ ಉಳಿದ ಸದಸ್ಯರ ಅಭಿಪ್ರಾಯ. ಇದು ಉಳಿದ ಸದಸ್ಯರ ಮೇಲೂ ಕೂಡ ಪರಿಣಾಮವನ್ನು ಬೀರಿತು. ಈ ಬಗ್ಗೆ ಕಿಚ್ಚ ಸುದೀಪ್ ಪರೋಕ್ಷವಾಗಿ ಆರಂಭದಲ್ಲಿ ಮಾತನಾಡ್ತಾರೆ, ಇಲ್ಲಿ ಯಾರೂ ಸಂಬಂಧವನ್ನು ಬೆಳೆಸೋದಕ್ಕೆ ಬಂದಿಲ್ಲ. ಈ ರಾಜನ ಆಟ ಮೊದಲಿಗೆ ಚೆನ್ನಾಗಿ ಟೇಕ್ ಓವರ್ ಆಯ್ತಾ ಬರ್ತು, ಬಟ್ ಬರ್ತಾ ಮಂಜು ಅವರೇ ಇಲ್ಲಿ ಪಾತ್ರವನ್ನು ಸಂಬಂಧವನ್ನು ನಿಭಾಯಿಸುವಾಗ ಈ ರೀತಿ ಆಗುತ್ತೆ, ಈ ಸಂಬಂಧಗಳನ್ನೆಲ್ಲ ಸೂಟ್ ಕೇಸ್ಗೆ ಹಾಕಿ ತುಂಬಿಬಿಡಿ, ಸಂಬಂಧ ಹೊರಗಡೆ ಬೆಳೆಸಿ, ಸದ್ಯಕ್ಕೆ ಬಿಗ್ ಬಾಸ್ನಲ್ಲಿ ಆಟ ಆಡಿ, ವೀಕ್ಷಕರಿಗೆ ಇದೊಂದು ಉಪಕಾರ ಮಾಡಿ, ಹೊರಗಡೆ ಕಿರುತೆರೆ ಇದೆ, ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ, ಬಟ್ ಇಲ್ಲಿ ಬೇಡ ನೇರವಾಗಿ ಸುದೀಪ್ ಹೇಳ್ತಾರೆ. ಅದು ಅಲ್ಲದೆ ಉಗ್ರಮಂಜು ಮತ್ತು ಗೌತಮಿ ಅವರಿಗೆ ಹೇಳುವಂಥ ಒಂದು ಮಾತು, ಒಂದು ಸಲಹೆ ಏನಂದರೆ, ನೀವು ಅಲ್ಲಿ ಗೆಳೆಯ ಗೆಳತಿ ಆಗಿರಬಹುದು, ಆದರೆ ಟಾಸ್ಕ್ ಅಂತೇಳಿ ಬಂದಾಗ ನಿಮ್ಮ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಬಂದಿದ್ದಾವೆ. ಆದರೆ ನಾಳೆ ನೀವಿಬ್ಬರು ಜಗಳ ಮಾಡಿ ಅಂತಲ್ಲ, ಟಾಸ್ಕ್ ಅಂತೇಳಿ ಬಂದಾಗ ಸರಿಯಾಗಿ ಗಮನವಹಿಸಿ, ಆಗಿಲ್ಲ ಅಂದರೆ ಬಿಗ್ ಬಾಸ್ ಹತ್ರ ಹೇಳಿ, ಉಸ್ತುವಾರಿ ವಹಿಸ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ನೇರವಾಗಿ ಹೇಳ್ತಾರೆ ಕಿಚ್ಚ ಸುದೀಪ್. ಉಗ್ರಮಂಜು ಅವರು ತಮ್ಮ ಗೆಳತಿಯಾಗಿರುವಂಥ ಗೌತಮಿಯವರ ಪರವಾಗಿ ಆಟವನ್ನು ಆಡಿದ್ದಾರೆ. ಮಂಜು ಅವರು ಗೌತಮಿ ವಿಚಾರದಲ್ಲಿ ಕಟುಕ ಮಹಾರಾಜನು ಆಗಿರಲಿಲ್ಲ, ಉಳಿದ ಎಲ್ಲ ಸದಸ್ಯರೊಂದಿಗೆ ಕಟುಕ ಮಹಾರಾಜನಾಗಿದ್ದಂಥ ಮಂಜು ಗೌತಮಿ ವಿಚಾರದಲ್ಲಿ ಸಾಫ್ಟ್ ಆಗಿದ್ದರು. ಮೋಕ್ಷಿತ ಕೆಲವು ನಿಯಮಗಳನ್ನು ಈ ಮನೆಯಲ್ಲಿ ಮಾಡಿರ್ತಾರೆ, ಆ ನಿಯಮಕ್ಕೆ ತಕ್ಕಂತೆ ಎಲ್ಲರೂ ಕೂಡ ನಡೆದುಕೊಳ್ತಾರೆ, ಆದರೆ ಗೌತಮಿ ಮಾತ್ರ ಫಾಲೋ ಮಾಡಲ್ಲ. ಸುರೇಶ್ ಅವರು ಆಟದ ನಿಯಮವನ್ನು ಹೇಳಿದರೂ ಸಹ ಗೌತಮಿ ಮಾತ್ರ ಅದಕ್ಕೆ ಒಪ್ಪೋದಿಲ್ಲ. ಆಗ ಮಂಜು ತುಂಬ ಸಾಫ್ಟಾಗಿ ಇದನ್ನು ಅವರಿಗೆ ಹೇಳ್ತಾರೆ. ಆಗ ಗೌತಮಿ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಆರ್ಡರ್ ರೂಪದಲ್ಲಿ ಹೇಳೋದಿಲ್ಲ, ಅಂದರೆ ಯುವರಾಣಿ ಕಂಡಾಗಲಿಲ್ಲ ನೀವು ತಲೆಬಾಗಿ ನಮಸ್ಕಾರ ಮಾಡಬೇಕು ಅಂತ ಹೇಳಿಬಿಟ್ಟು ಸುರೇಶ್ ಅವರು ಹೇಳ್ತಾರೆ. ಆದರೆ ಗೌತಮಿ ಇಲ್ಲ, ನಾನು ಹಾಗೆಲ್ಲ ತಲೆಬಾಗೋದಿಲ್ಲ, ಯಾವತ್ತೂ ನಾನು ಅವರಿಗೆ ತಲೆಬಾಗಿನೇ ಇಲ್ಲ, ಇವತ್ತು ನಾನು ತಲೆಬಾಗಿದೆ ಅಂತ ಹೇಳಿದರೆ ಎಲ್ಲದೂ ಕೂಡ ಉಲ್ಟಪಲ್ಟಾಗಿ ಹೋಗ್ತದೆ, ನಾನು ಅವರನ್ನು ಕೇಳ್ತೀನಿ ಅಂತ ಹೇಳಿಬಿಟ್ಟು ತಲೆಬಾಗೋದಿಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ ರಾಜನ ಬಳಿಯೂ ಕೂಡ ಹೋಗಿ ಹೇಳ್ತಾರೆ. ಆಗ ರಾಜ ಆರ್ಡ್ರ್ ಮಾಡ್ಬೋದಾಗಿತ್ತು, ಬಟ್ ಅದನ್ನು ಮಾಡಲಿಲ್ಲ. ಹಾಗಾಗಿ ಸುದೀಪ್ ಅವರು ಈ ವಿಚಾರವನ್ನು ಹೇಳ್ತಾರೆ, ನೋಡಿ
ನಿಮಗೆ ಆರ್ಡ್ರ್ ಮಾಡುವಂಥ ಅಧಿಕಾರ ಇತ್ತು, ನೀವು ಮಾಡಲಿಲ್ಲ, ತಪ್ಪು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಈ ರೀತಿ ಸಾಕಷ್ಟು ಘಟನೆಗಳಿದ್ದಾವೆ. ಗೌತಮಿಯನ್ನು ಮಂಜು ಬಿಟ್ಕೊಡೋದಂಥ ಅದೆಷ್ಟು ಘಟನೆಗಳಿದ್ದಾವೆ. ಇಲ್ಲಿ ನೋಡಿ, ಭವ್ಯಳನ್ನು ತ್ರಿವಿಕ್ರಮ್ ಬಿಟ್ಕೊಡೋದಿಲ್ಲ, ತ್ರಿವಿಕ್ರಮ್ ಭವ್ಯಳನ್ನು ಬಿಟ್ಕೊಡೋದಿಲ್ಲ. ಹೀಗೆ ಮತ್ತೊಂದು ಕಡೆ ಇಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರಿಬ್ಬರದ್ದು ಜೋಡಿ. ಹೀಗೆ ಈ ಜೋಡಿಗಳ ನಡುವೆ ಬಿಗ್ ಬಾಸ್ ಮನೆ ಸಿಲುಕಿ ಒದ್ದಾಡ್ತಿದೆ, ನರಳ್ತಿದೆ. ಈಗಿರುವಾಗ ಈ ಜೋಡಿಗಳನ್ನು ಒಂದು ರೀತಿಯಲ್ಲಿ ಹೊಸಕ್ಕೆ ಹಾಕಬೇಕು ಅಂತ ಹೇಳಿದರೆ ಬೇರೆ ಏನಾದರೂ ತಂತ್ರಗಾರಿಕೆಗಳನ್ನು ಮಾಡಲೇಬೇಕು. ಆ ಕಾರಣಕ್ಕೋಸ್ಕರ ಹೀಗೆಲ್ಲ ಆಗ್ತಿದೆ ಅನ್ನೋಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಜೋಡಿ ಜೋಡಿಯಾಗಿ ಇಟ್ಕೊಂಡು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಟ್ರೋಫಿ ಅನ್ನೋದು ಕೊಡೋದು ಒಬ್ಬರಿಗೆ, ಗೆಲ್ಲೋಕ್ಕೆ ಸಾಧ್ಯ ಒಬ್ಬರೇ, ಮತ್ತು ಉಳಿದವರು ರನ್ನರಪ್ಪೇ ಆಗೋದು ಬಿಟ್ಟರೆ ಟ್ರೋಫಿ ಅಂತೂ ಗೆಲ್ಲೋಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಒಬ್ಬರ ಹಿಂದೆ ಇಷ್ಟು ಜನ ಹೋಗೋ ಬದಲಿಗೆ, ಅಥವಾ ಪರಸ್ಪರ ಜೋಡಿ ಮಾಡಿಕೊಂಡು ಹೋಗು ಇಬ್ಬಿಬ್ಬರೇ ಹೋಗೋ ಬದಲು ಇಂಡಿವಿಜುವಲ್ ಆಗಿ ಒಂಟಿ ಸಲಗದ ರೀತಿ ಹೋಗೋದು ಎಷ್ಟು ಸೇಫ್ ಅಲ್ವಾ ಅನ್ನೋದು ಕೆಲವರ ಅಭಿಪ್ರಾಯ. ಅದು ಸತ್ಯನೂ ಕೂಡ. ಯಾಕಂತ ಹೇಳಿದ್ರೆ ಒಂದು ಹಂತಕ್ಕೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಯಾವಾಗ ಈ ಇನ್ನೂ ಕೂಡ ಇನ್ನೂ 4 ವಾರ ಇರ್ಬೋದೇನೋ ಫೈನಲ್ಗೆ. ಈ 4 ವಾರದ ಆಟ ದಿನದಿನಕ್ಕೆ ಟಫ್ ಆಗ್ತಾ ಹೋಗುತ್ತೆ, ಪರಸ್ಪರ ಒಬ್ಬರ ಬಗ್ಗೆ ಒಬ್ಬರಿಗೆ ಅಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ಇದರ ಗಾಂಭೀರ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಸುಮ್ಮನೆ ಟೈಮ್ ಪಾಸಿಗೆ ಟಿಶ್ಯೂ ಥರ ಯೂಸ್ ಮಾಡಿ ಬಿಸಾಕೋದು ಬೇರೆ, ಜೊತೆಗೆ ಸಂಬಂಧವನ್ನು ಗೌರವಿಸೋದು, ಬೆಳೆಸೋದು, ಉಳಿಸ್ಕೊಳ್ಳೋದು ಅದು ಬೇರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕು ಅನ್ನೋದು ಸುದೀಪರ ಕಿವಿ ಮಾತು. ಇಲ್ಲಿ ನೋಡಿ, ಮೋಕ್ಷಿತ ಮಂಜು ಮತ್ತು ಶಿಶಿರು ಐಶ್ವರ್ಯ, ಭವ್ಯ ತ್ರಿವಿಕ್ರಮ್, ಈ ಮೂರು ಜೋಡಿಗಳದ್ದು ಇದೇ ಕತೆ. ಬಿಗ್ ಬಾಸ್ ಮನೆಯಲ್ಲಿದ್ದಾರೋ ಎಲ್ಲಿದ್ದಾರೋ ಒಂದು ಕೂಡ ಗೊತ್ತಾಗೋದಿಲ್ಲ, ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ. ನಾಳೆ ಟ್ರೋಫಿ ಅಂತೇಳಿ ಬಂದಾಗಲೂ ಕೂಡ ಇದನ್ನೇ ಮಾಡ್ತಾರೆ ಅನ್ನೋಂಥದ್ದು ನೋಡಬೇಕು. ಆ್ಯಕ್ಚುಲಿ ಲಾಸ್ಟ್ ವೀಕ್ ಇದನ್ನು ಸುದೀಪ್ ಕೇಳ್ತಾರೆ ಮಂಜುಗೆ, ನೀವು ಯಾರನ್ನು ಮೆಚ್ಚಿಸೋಕೆ ಆಡ್ತಾ ಇದ್ದೀರಾ ಅಂದಾಗ ಮಂಜು ಹೇಳ್ತಾರೆ ಗೌತಮಿಯನ್ನು ಅಂತೇಳಿ. ಆಗ ಸರಿ ಸರಿ, ನೀವು ಮೆಚ್ಚಿ, ನೀವು ಚೆನ್ನಾಗಿ ಮೆಚ್ಚಿ, ಯಾವಾಗ ಫೈನಲ್ ಬರುತ್ತೋ ಇನ್ ಕೇಸ್ ನೀವು ಫೈನಲಿಗೆ ಬಂದರು ಅಂತ ಹೇಳಿದ್ರೆ ಟ್ರೋಫಿಯನ್ನು ಅವ್ರಿಗೆ ಕೊಡಬೇಕು, ಅವರು ಟ್ರೋಫಿಯನ್ನು ಅವ್ರಿಗೆ ಕೊಡಬೇಕು, ನೀವು ಟ್ರೋಫಿಯನ್ನು ಹಿಡಿಯೋ ಹಾಗಿಲ್ಲ ಅಂತಲೂ ಕೂಡ ಸುದೀಪ್ ಹೇಳ್ತಾರೆ. ಅಲ್ಲಿಗೆ ಮಂಜು ಮೀಟರ್ ಆಫ್ ಆಗುತ್ತೆ. ಅದೇ ರೀತಿ ಈಗ ಮತ್ತೆ ಆಗ್ತಿದೆ. ಮಂಜುಗೆ ಗೆಳತಿಯಾಗಿ, ಸ್ನೇಹಿತೆಯಾಗಿ ಮತ್ತು ಒಳ್ಳೆ ಬಾಂಧವ್ಯದ ರೂಪದಲ್ಲಿ, ಅಂದರೆ ಒಳ್ಳೆ ರೆಪ್ಯೂಟೆಡ್ ಫ್ಯಾಮಿಲಿಯು ಕೂಡ ಆಗಿರೋದ್ರಿಂದ ಒಂದು ಸುಂದರವಾದಂಥ ಬಾಂಧವ್ಯದ ರೂಪದಲ್ಲಿ ಅವ್ರ ಜೊತೆಗೆ ಕನೆಕ್ಷನ್ ಇದೆ ಅನ್ನೋಂಥ ಕಾರಣಕ್ಕೋಸ್ಕರ, ಅಥವಾ ಅವ್ರ ಜೊತೆ ಮಾತನಾಡ್ತಾರೆ, ಅವ್ರ ಜೊತೆನೆ ಹೋಗ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ, ಅಥವಾ ಹೆಚ್ಚು ಸಮಯವನ್ನು ಕಳೀತಾರೆ ಅಂತ ಕಾರಣಕ್ಕೋಸ್ಕರ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ತಪ್ಪಾಗ್ತದೆ. ಅದರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲದೆ ಹೇಳುವಂಥದ್ದು ರಾಂಗ್ ಆಗ್ತದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಇಲ್ಲಿ ಯಾವುದೇ ಸ್ಪರ್ಧೆ ಆಗಿದ್ರು ಕೂಡ, ಇಲ್ಲಿ ಯಾವುದೇ ಜೋಡಿ ಆಗಿದ್ರು ಕೂಡ, ಈ ಮಂಜು ಮತ್ತು ಮೋಕ್ಷಿತಗೆ ಬಹುಶಃ ಮುಂದಿನ ವಾರ ಮುಳು ಆದರೂ ಕೂಡ ಅಚ್ಚರಿ ಇಲ್ಲ, ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕಲ್ಲ, ಹೋದರೂ ಕೂಡ ಅಚ್ಚರಿ ಇಲ್ಲ. ಹಾಗೆಯೇ ಇನ್ನುಳಿದವರು ಕೂಡ, ಬಟ್ ಮಂಜು ಮತ್ತು ಈ ಗೌತಮಿ ಇಡೀ ಮನೆಯ ಟಾರ್ಗೆಟ್ ಆಗಿದ್ದಾರೆ. ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡಲೇಬೇಕು. ಮಂಜು ಮಾಡಿದಂಥ ತಪ್ಪುಗಳ ಪರಿಣಾಮವಾಗಿ ಇವತ್ತು ಮಂಜು ಟಾರ್ಗೆಟ್ ಆಗಿದ್ದರೆ ಗೌತಮಿಯ ಕೆಲವೊಂದು ಅಧಿಕ ಪ್ರಸಂಗದ ನಿರ್ಧಾರಗಳು ಮತ್ತು ಮಾತುಗಳು ಇದು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಹರ್ಟ್ ಆಗುವಂತೆ ಆಗಿದೆ. ಸೊ ದಟ್ ಇದು ವೀಕ್ಷಕರು ಯಾವ ರೀತಿ ತೆಗೆದುಕೊಳ್ತಾರೆ, ಬಹುಶಃ ಇಲ್ಲಿ ಕಲ್ಪನೆಯೇ ಮಾಡ್ಕೊಳ್ಳೋದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೋ, ಅಥವಾ ಒಂದು ಅವಕಾಶವನ್ನು ಕೊಡ್ಕೊತಾರೋ, ಬದಲಾಗೋಕ್ಕೆ ಅವಕಾಶವನ್ನು ಕೊಡ್ತಾರೋ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ, ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.